ಇಲ್ಲಿವರೆಗೂ ನಾವು ಏನಾದರೂ ಒಂದು ಜೀವನದಲ್ಲಿ ಒಂದು ತಕ್ಕ ಮಟ್ಟಕ್ಕಾದರೂ ಜೀವನದಲ್ಲಿ ಯಶಸ್ಸು ಕಂಡಿದ್ದೀವಿ ಅಂದರೆ ಮೊದಲು ನನಗೆ ತುಂಬ ಖುಷಿ ಇರೋದೇನೆಂದರೆ ನನ್ನನ್ನು ನನ್ನ ಒಂದು ವ್ಯಕ್ತಿತ್ವ ನಿಖಿಲ್ ಯಾರು ಅಂತ ಹೇಳಿದ್ರೆ ನಿಖಿಲ್ ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟ ಅನ್ನೋ ಒಂದು ಗುರುತು ನನಗೆ ಜನ ಏನು ಗುರುತಿಸಿದ್ದಾರೆ ನಿಜವಾಗ್ಲೂ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಹಂತಂತವಾಗಿ ನನ್ನನ್ನು ಬೆನ್ನತಟ್ಟಿ ಬೆಳೆಸ್ತಾ ಇದ್ದಾರೆ. ಆಮೇಲೆ ಎಲ್ಲೋ ಒಂದು ಕಡೆ ನಾನೇ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ನನ್ನ ಲೈಫಲ್ಲಿ ತುಂಬ ಡಿಸ್ಟರ್ಬೆನ್ಸ್ಗಳಾಯಿತು, ಏರ್ಪೇರ್ಗಳಾಯಿತು. ಅದೇ ಕ್ಲಾರಿಟಿ ಆಫ್ ಥಾಟ್ ಅಂತ ನಾನು ಹೇಳಿದ್ನಲ್ಲ, ಕೆಲವೊಂದಷ್ಟು ಸಂದರ್ಭದಲ್ಲಿ ನಾನು ಯಾರನ್ನೂ ನನ್ನ ಜೀವನದಲ್ಲಿ ನಡೆದಿರೋಂಥ ಘಟನೆಗೆ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು. ಆಮೇಲೆ ಯಾರ ಜೀವನಕ್ಕೂ ಯಾರೂ ಹೊಣೆ ಅಲ್ಲ. ಈಗ ನಮ್ಮ ತಾತ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು, ನಮ್ಮ ತಂದೆಯವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ದಟ್ ಡಸಂಟ್ ಮೀನ್ ನಾನು ನಾಳೆ ಏನೋ ಆಗೋಗ್ತೀನಿ ಅಂತ. ನಮ್ಮ ಸ್ವಂತ ಎಫರ್ಟು, ನಮಗೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದ್ರೆ, ಆಮೇಲೆ ನಾವು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ಹೇಳಿದ್ರೆ 100% ಏನೂ ಆಗೋದಿಲ್ಲ ಲೈಫಲ್ಲಿ. ನಿನ್ನೆ ನಾನು ಸಿನಿಮಾ ನೋಡ್ಕೊಂಡು ಬಂದು ನಿಜವಾಗ್ಲೂ ನಾನು ಹೇಳ್ತೀನಿ ಎಷ್ಟು ನನಗೆ ಖುಷಿ ಇದೆ ಅಂದರೆ, ಇಂಥ ಒಂದು ಸಿನಿಮಾ ಮಾಡಿದ್ದೀನಲ್ಲ, ಇಂಥ ಒಂದು ಸಿನಿಮಾ ಮಾಡಿದ್ದೀನಲ್ಲ ಅನ್ನೋದೇ ನನಗೊಂದು ಖುಷಿ. ಯಾಕೆಂದರೆ ಈ ಪುಣ್ಯ ಮಾಡ್ಕೊಂಬಂದಿರ್ಬೇಕು ಸರ್, ಯಾಕೆಂದರೆ ಅಷ್ಟು ಸುಲಭ ಇಲ್ಲ ಇವತ್ತೊಂದು ಕಲಾವಿದ ಆಗೋದು, ಅಷ್ಟು ಸುಲಭದ ಕೆಲಸ ಅಲ್ಲ. ತುಂಬ ಜನ ಪ್ರಯತ್ನ ಮಾಡ್ತಾರೆ, ತುಂಬ ಜನಕ್ಕೆ ಪಾಪ ತುಂಬ ನಮಗಿಂತ 100 ಪಟ್ಟು ಟ್ಯಾಲೆಂಟ್ ಇರೋರಿದ್ದಾರೆ, ಅವ್ರಿಗೆ ವೇದಿಕೆನೇ ಸೃಷ್ಟಿಯಾಗಿರೋದಿಲ್ಲ. ಬಟ್ ನಾವೆಲ್ಲ ಲಕ್ಕಿ ಇದ್ದೀವಿ, ಜನ ನಮ್ಮನ್ನು ಇಷ್ಟು ಕನ್ಸಿಡರ್ ಮಾಡಿದ್ದಾರೆ, ನಮ್ಮನ್ನು ಬೆನ್ತಟ್ಟು ಇಲ್ಲಿವರೆಗೂ ಬೆಳೆಸಿದ್ದಾರೆ. ನಾವು ಸಿನಿಮಾಗಳು ಮಾಡಬೇಕು, ಇನ್ನೂ ಹೆಚ್ಚಾಗಿ ಸಿನಿಮಾಗಳು ಮಾಡಬೇಕು, ನಮ್ಮ ಟ್ಯಾಲೆಂಟ್ನ ನಾವು ತೋರಿಸ್ಬೇಕು. ನಾನು ಯಾವತ್ತೂ ಕೂಡ ಇಂಥವ್ರ ಮಗ ಇಂಥವ್ರ ಮೊಮ್ಮಗ ನನ್ನ ಜೀವನದಲ್ಲಿ ಅವ್ರ ಹೆಸರಿಟ್ಕೊಂಡು ಏನೋ ಆಗ್ಬಿಡ್ತೀನಿ ಅನ್ನೋ ಒಂದು ಭ್ರಮೆಯಲ್ಲಿ ನಾನು ಯಾವತ್ತೂ ಬೆಳೀಲಿಲ್ಲ. ವೆರಿ ವೆರಿ ಕ್ಲಿಯರ್ ಅಬೌಟ್ ದಟ್. ಇವತ್ತು ನಮ್ಮ ತಂದೆ ತಾತ ಏನೇ ಇರ್ಬೋದು, ಬಟ್ ನಾನು ಯಾರು, ನಾನು ಏನು ಮಾಡಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಪ್ರೊಫೆಷನಲ್ ನಾನು ಎಷ್ಟರ ಮಟ್ಟಕ್ಕೆ ಸಕ್ಸಸ್ ಕಾಣ್ತಾಯಿದ್ದೀನಿ, ನನ್ನ ಟ್ಯಾಲೆಂಟ್ ಏನು, ಅಥವಾ ನನ್ನ ಕೈಯಲ್ಲಿ ಒಂದು ಇಷ್ಟು ಶಕ್ತಿ ಇದ್ದರೆ. ಯಾಕೆಂದರೆ ನೀವು ಒಂದು 10 ಜನಕ್ಕೆ ನೀವು ಹೆಲ್ಪ್ ಮಾಡ್ಬೋದು ಅಂದರೆ ನಾನೊಂದು 100 ಜನಕ್ಕೆ ಹೆಲ್ಪ್ ಮಾಡೋ ಶಕ್ತಿ ಕೊಟ್ಟಿರ್ಬೋದು, ಇನ್ನೊಬ್ರಿಗೆ 1000 ಕೊಟ್ಟಿರ್ಬೋದು, ಇನ್ನೊಬ್ರಿಗೆ 1,00,000 ಕೊಟ್ಟಿರ್ಬೋದು. ಅಟ್ಲೀಸ್ಟ್ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಅದೇ ಅಗೇನ್ ಉದಾಹರಣೆ, ಅದೇ ಸ್ಫೂರ್ತಿ ಇವತ್ತು ಪುನೀತ್ ಅಣ್ಣವರು. ನಾವೆಲ್ಲೇ ಹೋದರೂ ವಿಲ್ ಕಮ್ ಆ್ಯಂಡ್ ಲ್ಯಾಂಡ್ ಅಪ್ ದೇರ್. ಅವ್ರು ಇಲ್ಲಿವರೆಗೂ ಮಾಡಿರೋ ಕೆಲಸ, ಒಂದು ಅಬ್ಸರ್ವೇಷನ್ ಏನಂದರೆ, ಒಂದು ನಾನು ಹೇಳೋದು, ಈಗ ನಾವೆಲ್ಲೋ ಹೋಗ್ತೀವಿ, ಯಾರಿಗೋ ಸಹಾಯ ಮಾಡ್ತೀವಿ, ಸಹಜವಾಗೇ ಇವತ್ತು ಸೋಷಿಯಲ್ ಮೀಡಿಯಾ ವರ್ಲ್ಡು, ನಾವು ಅದನ್ನು ಪೋಸ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಅದು ಪೋಸ್ಟ್ ಮಾಡಿದ ತಕ್ಷಣ ಪೋಸ್ಟ್ ಮಾಡಿದವರೆಲ್ಲ ತಪ್ಪು ಅಂತಲೂ ಅಲ್ಲ, ಅವ್ರಿಗೇನೋ ಬಹುಶಃ ಈಗ ನಾನೇ ಇರ್ಬೋದು, ನಾನೇ ಪೋಸ್ಟ್ ಮಾಡ್ತೀನಿ ಅಂದ್ಕೊಳ್ಳಿ, ನೀವೇ ಪೋಸ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಎಲ್ಲೋ ಒಂದು ಕಡೆ ಅವ್ರಿಗೊಂದು ಖುಷಿ, ನಾನು ಇಂಥ ಒಳ್ಳೆ ಕೆಲಸ ಮಾಡಿದ್ದೀನಿ, ಒಂದು 4 ಜನ ನನಗೆ ಬೆನ್ತಟ್ಟಿದ್ರೆ ನನಗೆ ಇನ್ನೂ ಎನರ್ಜಿ ಬರುತ್ತೆ ಅಂತ, ತಪ್ಪೇನಲ್ಲ ಅದು. ಬಟ್ ಇದೊಂದು ಯುನೀಕ್ ಗುಣ, ಹೇಳ್ಕೊಳ್ದಿರ ಮಾಡೋ ಅಂಥದ್ದು, ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಗುಣ, ಅದು ಯುನೀಕ್ ಗುಣ. ಅದಕ್ಕೋಸ್ಕರ ಇವತ್ತು ಅವ್ರನ್ನ ಇಷ್ಟು ಲೈಕ್ ಮಾಡ್ತಾ ಇರೋ ಜನ. ಇದನ್ನೆಲ್ಲ ನಾವು ನೋಡಿ ಕಲ್ತ್ಕೋಬೇಕು.